ಆ ಕಾರಣಕ್ಕಾಗಿ ಇಂದ್ರಾದಿ ಸುಮನಸರೆಲ್ಲರೂ ಕೂಡ ಆತನಿಗೆ ಎದ್ದು ನಮಸ್ಕಾರವನ್ನು ಮಾಡಿದರು.
ನಾನು ಆತನ ನೋಡದೇ ಇದ್ದಂತಹ ಕಾರಣಕ್ಕಾಗಿ ಆ ಸಭೆಯಲ್ಲಿ ನನ್ನನ್ನು ನಿಂದಿಸಿ ಏನೆಲ್ಲ ಆಡಬಾರದ ಮಾತುಗಳನ್ನೆಲ್ಲ ಆಡಿ ಆ ಸಭೆಯಿಂದಲೇ ನಿರ್ಗಮಿಸಿ ಹೋದ. ಆ ಕಾರಣಕ್ಕಾಗಿ ಈ ಸಂದರ್ಭದಲ್ಲಿ ಒಂದು ಯಾಗವನ್ನು ಮಾಡ್ತಾ ಇದ್ದಾನೆ. ಅದರ ಮೂಲ ಉದ್ದೇಶ ಏನು ಬಲ್ಲಯ್ಯ? ನಾವಿರುವ ಆ ಯಾಗಕ್ಕೆ ಹೋಗ್ತೇವೆಂಬುದಾಗಿ ಆತನಿಗೆ ಸರಿಯಾಗಿ ತಿಳಿದುಕೊಂಡಿದ್ದಾನೆ. ಒಂದು ವೇಳೆ ಆ ಯಾಗಕ್ಕೆ ನಾವು ಹೋದಂತಾದರೆ ಆ ಯಾಗದಲ್ಲಿ ನಮಗೆ ಯಾವ ಕೂಡ ಮರ್ಯಾದೆ ಸಿಗುವುದಕ್ಕೆ ಸಾಧ್ಯವಿಲ್ಲ, ಅವಮಾನವನ್ನು ಎದುರಿಸಬೇಕಾದೀತು. ಆದ್ದರಿಂದಲೇ ಗೌರಿ, ಯಾಕೆ ನೀನು ಯೋಚನೆ ಮಾಡ್ತಾ ಇದ್ದಿ? ಸತಿಪತಿಯರಾದಂತಹ ನಾವು ಇಲ್ಲೇ ಕಾಲವನ್ನು ಕಳೆಯೋಣ, ಅದರ ಬಗ್ಗೆ ಚಿಂತಿಸಬೇಡ, ಹೋಗುದು ಬೇಡನೆ. ಅದೇ ನಿಂಗೆ ಗೊತ್ತಾದದ್ದು? ಬ್ರಾಹ್ಮಣೋತ್ತಮರಲ್ಲಿ ಏನ್ ಹೇಳಿದ್ದಾರೆ? ನಿನ್ನ ಅಕ್ಕ ಮೊನ್ನೆ ಬಂದಿದ್ದಾಳೆ. ಅಕ್ಕ ಮಾತ್ರವ? ತಂಗಿ ಕೂಡ ಬಂದಿದ್ದಾಳೆ. ತಂಗಿ ಬಂದಿದ್ದಾಳೆ ಅಷ್ಟೇ ಬಂದಿಯಾ? ಅಷ್ಟೇ ಅಲ್ಲ, ಮೈದುನ ಮೈದುನ ಬಾವ ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಬಂದಿದ್ದಾರೆ ಸ್ವಾಮಿ. ಎಲ್ಲರಿಗಿಂತ ಮಿಗಿಲಾದವರಿದ್ದಾರೆ. ಬೇರೆ ಯಾರು ಇಲ್ಲ ಸ್ವಾಮಿ. ಯಾರು? ನನ್ನ ತಾಯಿ ನನ್ನ ದಾರಿಯನ್ನು ನೋಡುತ್ತಾರೆ. ಒಮ್ಮೆ ಹೋಗಿ ಬರುವ ಸ್ವಾಮಿ. ದಾಕ್ಷಾಯಿಣಿ ಈಗ ಬರಬಹುದು, ಈಗ ಬರಬಹುದು ಎಂಬ ನಮ್ಮ ನನ್ನ ದಾರಿ ನಿರೀಕ್ಷೆಯಲ್ಲೇ ಇರುತ್ತಾರೆ. ನಿನ್ನ ತಾಯಿಗೆ ನಿನ್ನ ಮೇಲೆ ಅತೀವವಾದಂತಹ ಪ್ರೀತಿ ಇರಬಹುದು, ಆದರೆ ಆಮಂತ್ರಣವಿಲ್ಲದೆ ಯಾವ ಕಾರಣಕ್ಕೂ ನಾವು ಸ್ವಾಮಿ ಗುರು ಇದ್ದಲ್ಲಿ, ತಾಯಿ ಇದ್ದಲ್ಲಿ, ತಂದೆ ಇದ್ದಲ್ಲಿ ಹೋಗುವುದಕ್ಕೆ ಆಮಂತ್ರಣ ಬೇಕೆ ಸ್ವಾಮಿ? ಯಾವ ಕಾರಣಕ್ಕೂ ಬೇಡ ಬೇಡ. ಅದಕ್ಕಾಗಿ ಒಮ್ಮೆ ಹೋಗಿ ಬರುವ. ಏನೇ ಇದು ಮಾತು ಮಾತಿಗೆ ನನ್ನ ತವರ ಮನೆಗೆ ಹೋಗಿ ಹೋಗೆಂಬುದಾಗಿ ಹೇಳ್ತಾ ಇದ್ದೀಯಲ್ಲ. ನಾವು ಅಲ್ಲಿಗೆ ಹೋದ್ರೆ ನಮಗೆ ಇಲ್ಲಿ ಇದ್ದಂತಹ ಮರ್ಯಾದೆ ಕೂಡ ಸಿಗುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದಲೇ ಬೇಡವೇ, ಹಠ ಬೇಡವೇ? ಹಾಗಾದ್ರೆ ಬೇಡವಾ? ಬೇಡವಾ? ಬೇಡ ಬೇಡಲ್ಲ. ನಾನು ನಿಮ್ಮ ಹೆಂಡತಿ ಹೋಗ್ತೇನೆ. ನನ್ನ ಮಾತನ್ನ ನೀವಲ್ಲಿ ಕೇಳ್ತಾಳೆ ಇವಳು. ನಾನು ಹೋಗುದಿಲ್ಲ. ಹೋಗುದಿಲ್ಲಲ್ಲ. ಆದ್ರೆ ಏನ್ ಮಾಡುದು ಸ್ವಾಮಿ, ಇಲ್ಲೇ ಕುಳಿತುಕೊಳ್ಳುವುದು ಬೇಡ. ಹಾ, ಹಾಗಾದ್ರೆ ಎಲ್ಲಿಗೆ ಹೋಗೋಣ? ನಂದಿಯನ್ನು ಏರಿ ಒಮ್ಮೆ ಹೀಗೆ ಸುತ್ತೋಣ. ನಂದಿ ಎಲ್ಲಿದ್ದಾರೆ? ನಂದಿ ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ. ಅವರು ಬಂದ. ಆದ್ರೆ ಸ್ವಾಮಿ, ನಾವೆಲ್ಲ ಸುತ್ತಿ 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 ಪ್ರಾಚೀನ ಬೆಳಿಗ್ಗೆ ಹೋಗುವ. ಏನೇ ಅದು ನಿಮ್ದು? ಆ ವಿಷಯವನ್ನು ಬಿಟ್ಟು ನಿಮ್ಗೆ ಬೇರೆ ಹೇಳಲಿಕ್ಕೆ ವಿಷಯವೇ ಇಲ್ವಾ ನಿಮ್ಗೆ? ಯಾಗ ಪ್ರಾರಂಭವಾಗಿದ್ದು ಎಲ್ಲಿ ಯಾಗ ಪ್ರಾರಂಭವಾದದ್ದು? ನಿಮ್ಗೆ ತಲೆಯಲ್ಲಿ ಅದೇ ಇರುವುದಲ್ವಾ? ಹೋಗುದು ಬೇಡ ಎಂಬುದಾಗಿ ಅರ್ಥವಾಗುದಿಲ್ವಾ? ಈಗ ಬರ್ತಾಳೆ ದಾಕ್ಷಾಯಿಣಿ, ಈಗ ಬರ್ತಾಳೆ ದಾಕ್ಷಾಯಿಣಿ, ಈಗ ಬರ್ತಾಳೆ. ಇವಳಿಗೆ ತಾಯಿ ತವರು ಮನೆಯಲ್ಲಿರುವಂತಹ ವ್ಯಾಮೋಹ ಇವಳನ್ನು ಅಡಕವಾಗಿದ್ದಲ್ವೇ? ಆದ್ದರಿಂದಲೇ ಇವಳಲ್ಲಿ ಹೆಚ್ಚು ಮಾತಾಡಿದ್ರು ಕೂಡ ಈ ರೀತಿಯಾಗಿ ಹಠ ಹಿಡಿತಾಳೆ. ಸುಮ್ಮನಿದ್ರೆ ಮಾತಾಡ್ಲಿಕ್ಕೆ ಉಂಟಾ? ಆದ್ದರಿಂದಲೇ ಸುಮ್ಮನೆ ಕುಳಿತು ಕೊಡ್ತೇನೆ. ಇವರು ಮೌನವಾಗಿ ಬಿಟ್ಟಿದ್ದಾರೆ, ಹೋಗದೆ ನನ್ನ ಮನಸ್ಸು ಕೇಳುವುದಿಲ್ಲ. ಎಷ್ಟಾದ್ರೂ ತವರು ಮನೆ ತಾನೆ, ಯಾವತ್ತಾದ್ರೂ ಒಮ್ಮೆ ಹೋಗುದು. ಆದ್ರೆ ಏನು ಮಾಡುದು, ಇವರು ಸಿಟ್ಟಿನಲ್ಲಿ ಮೌನವನ್ನು ತಾಳಿದ್ದಾರೆ. ಇವರ ಪಾದಕ್ಕೆ ನಮಸ್ಕರಿಸಿ ಹೋಗಿಬಿಡುತ್ತೇನಂತೆ. ಓಹೋ, ಕೈಲಾಸ ಗಿರಿಯನ್ನೇ ತೊರೆದು ಬಿಟ್ಟಾಳಲ್ಲ. ಹಾಗಾದರೆ ಈ ಗಂಡನ ಮನೆಯಲ್ಲಿ ತವರು ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಇವಳು ಈ ರೀತಿಯಾಗಿ ಹೋಗಬಾರದು. ಪಟ್ಟೆ ಸೀರೆಯನ್ನುಟ್ಟು ಸರ್ವಾಲಂಕಾರ ಭೂಷಿತಳಾಗಿ ಪಲ್ಲಕ್ಕಿಯನ್ನು ಏರಿಕೊಂಡು ಪ್ರಮಥರನ್ನೆಲ್ಲ ಕೂಡಿಕೊಂಡು ಆ ಯಾಗಕ್ಕೆ ಈ ಕೈ ಹೋಗಬೇಕು. ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ನಡೆಯುತ್ತಿರುವಂತಹ ಸಕಲ ವಿಚಾರವನ್ನು ಕೂಡ ಪ್ರಮಥರೆಲ್ಲರೂ ಬಂದು ನಮಗೆ ತಿಳಿಸಬೇಕು. ಆ ದಾರಿ ನಿರೀಕ್ಷೆಯಲ್ಲಿ ಇರ್ತೇನೆ, ಏನಾಗ್ತದೆ ನೋಡೋಣ.